ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರ ಜೊತೆ, ರಾಹುಲ್ ಗಾಂಧಿ ಅವ್ರ ಜೊತೆ ಒಳ್ಳೆ ಮೀಟಿಂಗ್ ಆಯ್ತು. ಆಮೇಲೆ ಟಾಸ್ಕ್, ಈಗ ಲೋಕಸಭಾ ಚುನಾವಣೆಗೆ ನಾವು ತಯಾರಾಗಬೇಕು ಮತ್ತು ಸರ್ಕಾರದಲ್ಲಿ ಆಡಳಿತ ಚೆನ್ನಾಗಿ ಮಾಡಿ ಅದರ ಮುಖಾಂತರ ಜನರ ಒಂದು ಮೆಚ್ಚುಗೆಯನ್ನು ಗಳಿಸ್ಕೋಬೇಕು. ಈಗಾಗಲೇ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ಅಭಿನಂದನೆ ಸಲ್ಲಿಸಿದ್ರು. ನೀವು ಇಷ್ಟು ಬೇಗ ಎಷ್ಟೇ ಒತ್ತಡಗಳಿದ್ರೂ ಕೂಡ ಅದನ್ನ ಕಾರ್ಯಗತ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿದ್ರ ಬಗ್ಗೆ ಅವರು ಅಪ್ರಿಷಿಯೇಷನ್ ಮಾಡಿದ್ರು. ಮುಂದೆ ಎಲ್ಲ ಸಚಿವರುಗಳು ಅವರವರ ಒಂದು ಜಿಲ್ಲಾ ಉಸ್ತುವಾರಿಗಳಲ್ಲಿ ಪಕ್ಷದ ಒಂದು ಸಂಘಟನೆಗೂ ಕೂಡ ಹೆಚ್ಚು ಒತ್ತನ್ನು ಕೊಡಬೇಕು. ಸರ್ಕಾರ ಮತ್ತು ಪಕ್ಷ ಎರಡರ ಜೊತೆ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಅವರನ್ನ ಸೇರಿಸ್ಕೊಂಡು ಸಂಘಟನೆಗೂ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಚುನಾವಣೆಗೆ ತಯಾರಿಕೆ, ಪಾರ್ಲಿಮೆಂಟ್ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಇವೆಲ್ಲ ಚುನಾವಣೆ ಬರ್ತಾ ಇದೆ. ಸೊ ಅದೆಲ್ಲ ಕೂಡ ತಯಾರಾಗಬೇಕು. ನೋಡಿ, ನಾವು ಅದರ ಬಗ್ಗೆ ಎಲ್ಲ ಮಾತಾಡಲಿಲ್ಲ. ಪಕ್ಷದ ಸಂಘಟನೆ ಮತ್ತು ಮಂತ್ರಿಗಳು ತಮ್ಮ ಇಲಾಖೆಗಳಲ್ಲಿ ಪರಿಣಾಮಕಾರಿ ಕೆಲಸ ಮಾಡಬೇಕು ಮತ್ತು ಅವ್ರ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು, ಜನರ ಜೊತೆ ಇರಬೇಕು, ಜನಸಂಪರ್ಕ ಇಟ್ಕೋಬೇಕು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆನೂ ಕೂಡ ಸಂಪರ್ಕ ಇಟ್ಕೋಬೇಕು. ಈ ರೀತಿಯಾದಂಥ ಒಂದು ಮಾತುಗಳನ್ನ ಆಡಿದ್ದಾರೆ. ಆ ಥರ ಅಲ್ಲ, ಆ ಥರ ಅಲ್ಲ. ವಿಸ್ತಾರ ನ್ಯೂಸ್, ನಿಖರ, ಜನಪರ.